ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳದ ಮೇಷರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ, ಚಂದ್ರಾಯ, ಮಂಗಳಾಯ, ಬುಧಾಯ ಚ, ಗುರು ಶುಕ್ರ ಶನಿಭ್ಯಶ್ಚ, ರಾಹವೇ ಕೇತವೇ ನಮಃ. ವೀಕ್ಷಕರೇ ನೋಡಿ, ಮೇಷರಾಶಿ ಈ ಗ್ರಹಗತಿಗಳ ಪರಿವರ್ತನೆ ಯೋಗ, ಗ್ರಹಗತಿಗಳ ಬದಲಾವಣೆ ಯೋಗದಿಂದ ಒಂದಷ್ಟು ಒಳ್ಳೆಯ ಯೋಗಗಳು ಮೇಷರಾಶಿಯವರಿಗೆ ಇರತಕ್ಕಂಥದ್ದು. ಬದುಕಿನಲ್ಲಿ ಯಶಸ್ಸಿನ ಹಾದಿ ಹೇಳತಕ್ಕಂಥದ್ದು, ಷೇರುಪೇಟೆ ವ್ಯವಹಾರದಲ್ಲಿ ಉತ್ತಮ ಧನಲಾಭವನ್ನು ಹೊಂದುತ್ತೀರಿ. ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರ, ಎರಡನೇ ವಾರ, ಮೂರನೇ ವಾರ ಎಲ್ಲ ತುಂಬ ಹೆಚ್ಚಾಗಿ ಧನಾಗಮನ ಉಂಟಾಗ್ತಾ ಇರುತ್ತೆ. ಹಾಗೆ ಚಲನಚಿತ್ರದ ವ್ಯವಹಾರ ಕ್ಷೇತ್ರದಲ್ಲಿ ನೀವು ಹೊಸದಾಗಿ ಯಾವುದೋ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಬೇಕು, ಅಥವಾ ಧಾರಾವಾಹಿಗಳನ್ನು ಮಾಡಬೇಕು, ಅಥವಾ ಯಾವುದೋ ಒಂದು ಹೊಸದಾಗಿ ಕಲೆ ಸಂಗೀತದ ಬಗ್ಗೆ ಹೊಸದಾಗಿ ಏನೋ ಒಂದು ನೂತನ, ಯಾರೂ ಏನೂ ಮಾಡದೇ ಇರತಕ್ಕಂಥ ವ್ಯವಹಾರವನ್ನು, ಅಥವಾ ಹೊಸ ಹೊಸ ಜನ್ರೇಷನ್ನಿಗೆ ಬೇಕಾಗಿರ್ತಕ್ಕಂಥ ಆಲೋಚನೆಯನ್ನು ಅನುಸರಿಸಿ ಮಾಡಬೇಕಾಗಿರ್ತಕ್ಕಂಥ ಒಂದು ವ್ಯವಹಾರ ಕ್ಷೇತ್ರದಲ್ಲಿ ಪುಟ್ಟದಾಗಿ ವ್ಯವಹಾರ ಮಾಡಿ ಅದರಿಂದ ದೊಡ್ಡ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಮೇಷರಾಶಿಯಲ್ಲಿ ಏನಪ್ಪ ಅಂದ ವಿಶೇಷತೆ ಅಂತ ಕೇಳಿದರೆ, ರಾಹು ಮೇಷದಲ್ಲಿದ್ದಾನೆ, ಬೃಹಸ್ಪತಿ ಗುರುವು ಕೂಡ ಮೇಷರಾಶಿಯಲ್ಲಿದ್ದಾನೆ, ಶನಿ ಕುಂಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಮಹಾಯೋಗವನ್ನು ಕೊಟ್ಟು ಅನುಗ್ರಹಿಸ್ತಾನೆ. ಈ ಥರದ ಒಂದಷ್ಟು ಮಹಾಯೋಗಗಳು ಮೇಷರಾಶಿಯವರಿಗೆ ಇರತಕ್ಕಂಥದ್ದು. ನಮಗೆ ವೀಕ್ಷಕರೆಲ್ಲ ಒಂದಷ್ಟು ಕಮೆಂಟ್ಸ್ ಮಾಡಿ ಹಾಕ್ತಾರೆ, ಮೇಷರಾಶಿಯವರಿಗೆ ಯಾವಾಗ ಒಳ್ಳೆಯದಾಗತ್ತೆ, ಯಾವಾಗ ಹೊಸ ಹೊಸ ಬದುಕು ನಿರ್ಮಾಣವಾಗತ್ತೆ, ಕಷ್ಟಗಳೆಲ್ಲವೂ ಶಮನವಾಗತ್ತೆ ಅಂತ. ಏನು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಮೇಷರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ, ಅತಿ ಶೀಘ್ರದಲ್ಲಿ ರಾಜಯೋಗವನ್ನು ಆನಂದಿಸುವಿರಿ. ಸುಮಾರು 10-16 ವರ್ಷಗಳ ಕಾಲ ನಿರಂತರವಾಗಿ ರಾಜಯೋಗವನ್ನು ಆನಂದಿಸಿ ಸಂತೋಷಮಯವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸುತ್ತೀರಿ ಹೇಳ್ತಕ್ಕಂಥದ್ದು. ಹಾಗೆ ಇನ್ನು ಮುದ್ರಣ ನೋಡಿ, ಮೇಷರಾಶಿಯವರಿಗೆ ಒಂದು ಮುದ್ರಣದ ಕೆಲಸ ಕಾರ್ಯಗಳಲ್ಲಿ, ಕೈಗಾರಿಕೆಯಲ್ಲಿ ಹೆಚ್ಚೆಚ್ಚು ಆಸಕ್ತಿಯನ್ನು ಇಟ್ಟು ಒಂದು ವ್ಯವಹಾರ ವಿಸ್ತಾರವಾಗಿ ಮಾಡಬೇಕು. ಹೊಸ ಹೊಸ ಟೆಕ್ನಾಲಜಿಯಲ್ಲಿ ಲೇಟೆಸ್ಟು ಮಿಷಿನರಿಗಳನ್ನು, ಯಂತ್ರೋಪಕರಣ ತಂದು ಸ್ಪೀಡಾಗಿ ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು, ಸ್ಪೀಡಾಗಿ ಟೈಪ್ ಮಾಡ್ತಕ್ಕಂಥದ್ದು, ಅಥವಾ ಗ್ರಾಫಿಕ್ಸು ಡಿಸೈನ್ಗಳನ್ನು ಮಾಡ್ತಕ್ಕಂಥದ್ದು, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ತುಂಬ ತುಂಬ ಸುಧಾರಣೆಯನ್ನು ಕಂಡು ಹೆಚ್ಚೆಚ್ಚು ಆರ್ಥಿಕ ಅಭಿವೃದ್ಧಿ, ಆರ್ಥಿಕವಾದಂಥ ಪ್ರಗತಿಯನ್ನು ಕಾಣಲಿದ್ದೀರಿ ಹೇಳತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಸಾಲಬಾಧೆ ಆಗ್ತಾ ಇದ್ದರೂ ಕೂಡ ಅದು ಶಮನಗೊಂಡು ಹಣದ ವ್ಯವಹಾರ, ಹಣದ ಒಳಹರಿವು ಇವೆಲ್ಲವೂ ಕೂಡ ಆಗ್ತಾ ಇರತಕ್ಕಂಥದ್ದು ತುಂಬ ಚೆನ್ನಾಗಾಗತ್ತೆ. ಇನ್ನು ನೋಡಿ, ನೀವು ಮೇಲ್ಮಟ್ಟಕ್ಕೆ ಹೋದಾಗೆ ಮೇಲ್ಮಟ್ಟಕ್ಕೆ ನೀವು ಬೆಳೀತಿರ್ತೀರಿ, ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತೀರಿ, ಆದರೆ ನಿಮಗೆ ಜನ ಸಹಿಸಲ್ಲ. ನಿಮ್ಮನ್ನು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದ್ದೀರಿ ಅಂತ ನಿಮ್ಮ ಜೊತೆಗಿರ್ತಕ್ಕಂಥ ಶತ್ರುಗಳಿರ್ಬೋದು, ಅಥವಾ ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವರು ಇರ್ಬೋದು, ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾ ಎಲ್ಲೋ ಒಂದು ಕಡೆ ಸ್ವಲ್ಪ ನಿಮ್ಮ ಬಗ್ಗೆ ಹುಳುಕು, ಅಸೂಯೆ, ಹೊಟ್ಟೆ ಕಿಚ್ಚು, ಅಸಮಾಧಾನ ಇವೆಲ್ಲವೂ ಕೂಡ ಉಂಟಾಗ್ತಾ ಇರುತ್ತೆ ಮೇಷರಾಶಿಯವರಿಗೆ. ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ತುಂಬ ತುಂಬಾ ಒಳ್ಳೆಯದು ಹೇಳತಕ್ಕಂಥದ್ದು. ಹಾಗೆ ಇನ್ನು ವಿಶೇಷವಾಗಿ ಏನಪ್ಪ ಅಂತ ಕೇಳಿದರೆ, ವಿವಾಹ ಭಾಗ್ಯ ನೋಡಿ, ಮೇಷರಾಶಿಯವರಿಗೆ ಅನೇಕ ದಿನಗಳಿಂದ ವಧುವಿನ ಆಯ್ಕೆ ಅಥವಾ ವರನ ಆಯ್ಕೆ ವಿಚಾರದಲ್ಲಿ ವಿಫಲ ಆಗ್ತಿದ್ದಿರಿ, ಮಕ್ಕಳು ಹೇಳಿದ ಮಾತನ್ನು ಕೇಳ್ತಾ ಇಲ್ಲ, ಮದುವೆ ವಿಚಾರದಲ್ಲಿ ಏನಪ್ಪ ಕಷ್ಟ, ಏನೇನು ತೊಂದರೆ, ಹೀಗೆ ಅನೇಕ ರೀತಿಯ ವೇದನೆಗಳು ಹೆತ್ತಂಥ ತಂದೆ ತಾಯಿಗಳಿಗೆ ಆಗ್ತಾ ಇರುತ್ತೆ.
ಆದರೂ ಕೂಡ ಆ ತಂದೆ ತಾಯಿಯರು ಕೂಡ ನಿಟ್ಟುಸಿರು ಬಿಡುವಂತಹ ಒಂದು ಸುಸಂದರ್ಭ ಬಂದಿರತಕ್ಕಂಥದ್ದು ಸೆಪ್ಟೆಂಬರ್ ತಿಂಗಳಲ್ಲಿ. ಒಟ್ಟಿನಲ್ಲಿ ಬಹಳ ವಿಶೇಷವಾಗಿರತಕ್ಕಂತಹ ಯೋಗ ಮೇಷರಾಶಿಯವರಿಗೆ ಬಂದಿರತಕ್ಕಂಥದ್ದು. ಇನ್ನು ಸಂಸಾರದ ವಿಚಾರವನ್ನು ನಾವು ತೆಗೆದುಕೊಂಡಾಗ ಎಲ್ಲೋ ಒಂದು ಕಡೆ ಗ್ರಹಗತಿಗಳ ಅಸ್ತಂಗತವಾಗಿ ಕಿರಿಕಿರಿಗಳು ಉಂಟಾಗತ್ತೆ, ಸಂಸಾರದ ವಿಚಾರದಲ್ಲಿ ಹಣಕಾಸಿನ ಮುಗ್ಗಟ್ಟುಗಳು ಉಂಟಾಗ್ತಾ ಇರುತ್ತೆ, ಎಲ್ಲ ಒಂದು ಕಡೆ ನಿಮಗೆ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರದೇ ಇರತಕ್ಕಂಥ ಈ ಥರದ್ದೆಲ್ಲ ಒಂದಷ್ಟು ಗೊಂದಲಗಳು ಆಗ್ತಾಯಿರುತ್ತೆ. ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ತುಂಬಾ ಒಳ್ಳೆಯದು. ಇನ್ನು ಹೆಚ್ಚೆಚ್ಚು ವೈಯಕ್ತಿಕವಾಗಿರ್ತಕ್ಕಂಥ ಪ್ರಶ್ನೆಗಳಿರ್ತಕ್ಕಂಥದ್ದು, ವಿದ್ಯೆ ಸಂಬಂಧಪಟ್ಟಂಥದ್ದು ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ಹಲವಾರು ಸಮಸ್ಯೆಗಳು ನಿಮಗಿರುತ್ತೆ. ನೀವು ನೇರವಾಗಿ ನಮಗೆ ಕರೆ ಮಾಡಿದಲ್ಲಿ ಅಥವಾ ನೇರವಾಗಿ ಬಂದು ಭೇಟಿ ಮಾಡಿದಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಓಂ ಸೂರ್ಯಾಯ ನಮಃ ಹೇಳತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ. ಅಷ್ಟೇ ಅಲ್ಲ, ಮೇಷರಾಶಿಯವರಿಗೆ ಪೂರ್ವ ದಿಕ್ಕಿನಿಂದ ಮತ್ತು ಪಶ್ಚಿಮ ದಿಕ್ಕಿನಿಂದ ನಿಮಗೆ ಧನಾಗಮನ ಉಂಟಾಗತ್ತೆ. ನೋಡಿ, ಕೃತಿಕಾ ನಕ್ಷತ್ರ ದಿವಸ ಓಂ ನಮಃ ಶಿವ ಹೇಳತಕ್ಕಂಥ ಮಂತ್ರವನ್ನು ಜಪ ಮಾಡ್ತಾ ಇರಿ 108 ಬಾರಿ. ಒಳ್ಳೆಯದಾಗತ್ತೆ, ಶುಭವಾಗಲಿ, ಮಂಗಲವಾಗಲಿ.